ಈ ಕೆಲವರು ಖಾಲಿ ಚೆಕ್ ಕೊಟ್ಬಿಟ್ಟಿರ್ತಾರೆ ಸರ್. ದೊಡ್ಡ ಸಮಸ್ಯೆ ಏನಾಗಿದೆ ಅಂದರೆ, ಸರ್ ನಾನು ಖಾಲಿ ಚೆಕ್ ಕೊಟ್ಟೆ ಸರ್, ಏನೋ 50,000 ಕೊಡಬೇಕಾಗಿತ್ತು, ಆದರೆ ಅವನು 5 ಲಕ್ಷ ಅಂತ ಬರ್ಕೊಂಡ್ಬಿಟ್ಟಿದ್ದಾನೆ. ಕೊಡ ಬ್ಲ್ಯಾಂಕ್ ಚೆಕ್ ಇಸ್ ಓನ್ಲಿ ಫಾರ್ ಸೆಕ್ಯೂರಿಟಿ ಪರ್ಪಸ್. ಓಕೆ, ಸೆಕ್ಯೂರಿಟಿ ಪರ್ಪಸ್ ಅಷ್ಟೇ ಇಟ್ಟಿರ್ತಾರೆ, ಅದನ್ನು ಅವರು ಫೈಲ್ ಮಾಡಲಿಕ್ಕೆ ಹಾಕಿರಲ್ಲ, ಅದನ್ನು ಕೋರ್ಟಿಗೆ ಹಾಕಲಿಕ್ಕೆ ಹಾಕಿರಲ್ಲ. ತೋರಿಸಿ, ನನ್ನ ಜೊತೆ ಇದು ಸರ್, ನನ್ನ ಫ್ರೆಂಡು ಅಂತ ಕೊಟ್ಟೆ, ಕೆಲವು ಚೆಕ್ ಬುಕ್ಕೇ ಕೊಟ್ಬಿಟ್ಟಿದ್ದಾರೆ ಸರ್. ನೀವು ನನಗೆ 1 ಕೋಟಿ ರೂಪಾಯಿ ಚೆಕ್ಕನ್ನು ಕೊಟ್ಟು ನಾನು ಹೋಗಿಬಿಟ್ಟು ಬೌನ್ಸ್ ಮಾಡಿಸಿದೆ ಅಂತ ಹೇಳಿದರೆ ನಿಮಗೆ ಆ ಕೆಪಾಸಿಟಿ ಇರಬೇಕು. ಅರ್ನದ್ದು 1 ಕೋಟಿ ಇದೆ ನಾನು ನಿಮ್ಮ ಟ್ರಾನ್ಸಾಕ್ಷನ್ಸು ಆಮೇಲೆ ಪ್ರೂವ್ ಮಾಡ್ಕೊಳ್ಬೋದು FSL ಅಲ್ಲಿ. ಆಮೇಲೆ ಇವಾಗ ಸಿಗ್ನೇಚರ್ ಮಾಡಿದ್ದು ಇವತ್ತು ಮಾಡಿರ್ತೀರಾ ನೀವು, ಆಫ್ಟರ್ 9 ಮಂತ್ಸ್ ಆದಮೇಲೆ ಅವ್ನು ಹೋಗಿ ಹಾಕ್ತಾನೆ. ಇಂಕ್ ಇಲ್ಲಿ ಡ್ರೈ ಆಗಿರ್ತದೆ 9 ಮಂತ್ಸದು, ಅದು FSL ಗೊತ್ತಾಗ್ತದೆ. ಇದು ಯಾವತ್ತು ಬರೆದಿದ್ರೆ ಇದು ಯಾವತ್ತು ಬರೆದ್ರೆ FSL ಇಂದ ಬಂದಾಗ ಗೊತ್ತಾಗ್ತದೆ. ಅದು ಹೆಂಗೆ ಕ್ಲೈಮ್ ಮಾಡೋದು ಸರ್? ಈಗ ಅವ್ನು ಏನು ಸಾಕ್ಷಿಗಳು ಇಟ್ಕೋಬೇಕು? ನಂಬಿಕೆ ಅಷ್ಟೇ ಈಗ ದ್ರೋಹ ಮಾಡೋದಿಲ್ಲ ಸರ್, ಅನ್ನೋರಿಗಿಂತ ನಂಬಿಕೆಯವರೇ ದ್ರೋಹ ಮಾಡೋದು. ಕೊಡಲೇಬೇಡಿ, ಕೊಡಬೇಕು ಅನ್ನೋದಾದರೆ ಅಮೌಂಟ್ ಬರೆದ್ಬಿಟ್ಟೇ ಕೊಡಿ. ಈಗ ದೊಡ್ಡ ಸಮಸ್ಯೆ ಏನಂತಂದರೆ, ಈ ಕೆಲವರು ಖಾಲಿ ಚೆಕ್ ಕೊಟ್ಬಿಟ್ಟಿರ್ತಾರೆ ಸರ್, ಜಸ್ಟ್ ಸೈನ್ ಹಾಕ್ಬಿಟ್ಟು ಖಾಲಿ ಚೆಕ್ ಕೊಟ್ಬಿಡ್ತಾರೆ. ಕೆಲವೊಂದು ಸಲ ಅವರು ಡೇಟ್ ಕೂಡ ಬರ್ದಿರಲ್ಲ. ಈ ದೊಡ್ಡ ಸಮಸ್ಯೆ ಏನಾಗಿದೆ ಅಂದರೆ, ಸರ್ ನಾನು ಖಾಲಿ ಚೆಕ್ ಕೊಟ್ಟೆ ಸರ್, ಏನೋ 50,000 ಕೊಡಬೇಕಾಗಿತ್ತು, ಆದರೆ ಅವನು 5 ಲಕ್ಷ ಅಂತ ಬರ್ಕೊಂಡ್ಬಿಟ್ಟಿದ್ದಾನೆ. 5 ಲಕ್ಷನೇ ಕೊಡಬೇಕು ಅಂತ ನಾನು ಕೇಸ್ ಹಾಕಿದ್ದೇನೆ ಸರ್, ಲಾಯರ್ ಅವರು ಇನ್ನೊಂದು 5 ಲಕ್ಷ ಹಾಕಪ್ಪ ನೀನು ಅಂತ ಅವರು ಹಾಕ್ಸಿದ್ದಾರೆ, ಸೊ ಅದರಿಂದ ನಾನು ಕೊಡೋಕ್ಕಾಗಲ್ಲ ಸರ್, ನನಗೆ ಇರೋದು ಎಷ್ಟು ಅಂತ ಹೇಳ್ತಿದ್ದಾರೆ. ಸರ್ ಇದು ಹೆಂಗೆ ಸರ್? ಇದು ಚೆಕ್ ಕೇಸು ಪ್ರತಿ ಒಂದು ನಿಮಿಷಕ್ಕೂ ಕೂಡ ಈ ಥರದ ಕೇಸ್ಗಳು ಬರ್ತಾ ಇದೆ ಸರ್. ಯಾಕೆ ಈ ಬ್ಲ್ಯಾಂಕ್ ಚೆಕ್ ಯಾಕೆ ಕೊಡಬೇಕು? ನಾವು ಯಾವ ಉದ್ದೇಶಕ್ಕೋಸ್ಕರ ಬ್ಲ್ಯಾಂಕ್ ಚೆಕ್ ಕೊಡ್ತಾರೆ? ನೀವು ಎಷ್ಟಾದ್ರು ಬರ್ಕೊಳ್ಳೋಂಗಿದ್ರೆ ಇವರತ್ತೆ ಇರೋದೇ ಏನು, ತಿಂಗಳಿಗೊಂದು 15,000-20,000 ಸಂಪಾದನೆ ಮಾಡ್ತಿರ್ತಾನೆ. ಅವ್ನು ಬ್ಲ್ಯಾಂಕ್ ಚೆಕ್ ಕೊಟ್ಟ ಅಂದರೆ ಅವ್ನು 5 ಲಕ್ಷ 10 ಲಕ್ಷನೆಲ್ಲ ಹಾಕೊಂಡಿರ್ತಾನೆ. ಸೊ ಇದೆಲ್ಲ ಹೆಂಗೆ ಸರ್? ಇದು ನೋಡಿ, ಇದು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ ಕೆಳಗಡೆ ಬರ್ತದೆ, NI Act 138 ಕೆಳಗಡೆ ಬರ್ತದೆ. ನಿಮಗೆ ನಂಬಿಕೆ ಇದ್ದರೆ ಬ್ಲ್ಯಾಂಕ್ ಚೆಕ್ ಕೊಡು. ಬ್ಲ್ಯಾಂಕ್ ಚೆಕ್ ಇಸ್ ಓನ್ಲಿ ಫಾರ್ ಸೆಕ್ಯೂರಿಟಿ ಪರ್ಪಸ್. ಓಕೆ, ಸೆಕ್ಯೂರಿಟಿ ಪರ್ಪಸ್ ಅಷ್ಟೇ ಇಟ್ಟಿರ್ತಾರೆ, ಅದನ್ನು ಅವರು ಫೈಲ್ ಮಾಡಲಿಕ್ಕೆ ಹಾಕಿರಲ್ಲ, ಅದನ್ನು ಕೋರ್ಟಿಗೆ ಹಾಕಲಿಕ್ಕೆ ಹಾಕಿರಲ್ಲ, ಅದನ್ನು ಸೆಕ್ಯೂರಿಟಿ ಪರ್ಪಸ್ ಕೊಟ್ಟಿರ್ತಾರೆ. ಓಕೆ, ಸೆಕ್ಯೂರಿಟಿ ಪರ್ಪಸ್ ಎಲ್ಲವನ್ನು ಎಲ್ಲವನ್ನು ಇವಾಗ ಹಣದಲ್ಲಿ ಟ್ರಾನ್ಸಾಕ್ಷನ್ ಮಾಡಲಿಕ್ಕೆ ಆಗಲ್ಲ. ಕೆಲವೊಂದು ಅಂಗಡಿಗಳಲ್ಲಿ ಏನೋ ತರ್ತಾನಂದ್ರೆ ಅಡ್ವಾನ್ಸ್ ಚೆಕ್ ಕೊಡು ಅಂತಿರ್ತಾನೆ. ಏ ನಾನು ಗ್ಯಾರಂಟಿನಪ್ಪ, ಇಲ್ಲಾಂದ್ರೆ ಇದು ಇಟ್ಕೊಂಡಿರಪ್ಪ, ನಾನು ಬಂದು ಇಸ್ಕೊಂಡು ಹೋಗ್ತೀನಿ, ಏನೋ ಒಂದು ಎಕ್ಸ್ಚೇಂಜ್ ಮಾಡ್ತೀನಿ ಅನ್ನೋ ಥರ. ದಟ್ ಈಸ್ ಓನ್ಲಿ ಫಾರ್ ಸೆಕ್ಯೂರಿಟಿ. ಓಕೆ, ಆ ಸೆಕ್ಯೂರಿಟಿ ಮೇಲೆ, ಓಕೆ, ಸೆಕ್ಯೂರಿಟಿ ಮೇಲೆ ಅವನು ಚೆಕ್ ಕೊಟ್ಟಿರ್ತಾನೆ. ಬಟ್ ಅದ್ರಲ್ಲಿ ಅವ್ರು ಜಾಸ್ತಿ ದುಡ್ಡು ಹಾಕೊಂಡು ಈ ಥರದ್ದೆಲ್ಲ ಬೌನ್ಸ್ ಮಾಡಿಕೊಂಡು ಮತ್ತೆ ಕೋರ್ಟ್ಗೆಲ್ಲ ಅಲಸ್ತಾ ಇರ್ತಾರೆ. ಸೊ ಅದೆಲ್ಲ ಹೆಂಗೆ ಕೇಸು ಅದನ್ನು ಹ್ಯಾಂಡಲ್ ಮಾಡೋದು? ಅದನ್ನು ನೋಡಿ, ಮೊದಲೇದು ತಪ್ಪು ಕೊಟ್ಟಿದ್ದೇ ತಪ್ಪು, ಬ್ಲ್ಯಾಂಕ್ ಚೆಕ್ ಯಾಕೆ ಕೊಡ್ತೀರಾ? ಕೆಲವೊಂದು ಕಂಪನಿಗಳು ಕೇಳ್ತಾರಲ್ಲ ಸರ್, ಬರದೇ ಕೊಡಿ ನೀವು. ಓಕೆ, ಇವೊಂದು ಕ್ರೆಡಿಟ್ ಕಾರ್ಡ್ ಯಾವುದೋ ಒಂದು ಆ್ಯಪ್ ಬೇಸ್ಡ್ ಒಂದು ಲೋನ್ ಅಪ್ಲಿಕೇಶನ್ ಬಂತು ಅಂದರೆ ಅವರು ಕೂಡ ಬ್ಲ್ಯಾಂಕ್ ಚೆಕ್ ಕೊಡೋಕೆ ಕೇಳ್ತಾರೆ. ನೀವು ಕರೆಸ್ಕೊಳ್ಳಿ ಅದನ್ನು, ಬರೆಸ್ಕೊಳ್ಳಿ ಅದನ್ನು, ಬ್ಲ್ಯಾಂಕ್ ಚೆಕ್ ಕೊಟ್ಟಿದ್ದೀನಿ ಅಂತ ಬರೆಸ್ಕೊಳ್ಳಿ ಅವ್ರ ಕಡೆಯಿಂದ. ಏನೇನು ಮಾಡಬೇಕು ಸರ್? ಆಗ್ರೆ ಬ್ಲ್ಯಾಂಕ್ ಚೆಕ್ ಅವ್ರಿಗೆ ಏನೋ ಕೇಳಿದ್ರೆ ನಾವು ಏನು ಪ್ರೊಸೀಜರ್ ಮಾಡಬೇಕು ನಮ್ಮ ನಮ್ಮ ಸೆಕ್ಯೂರಿಗೆ? ಅದನ್ನು ಬರೆಸ್ಕೊಳ್ಳಿ ನೀವು, ಯಾರು ಕೇಳ್ತಾರೆ ನಿಮಗೆ ಬ್ಲ್ಯಾಂಕ್ ಚೆಕ್ ಕೊಡಿ ಅಂತ ಬರೆದು ಕೊಡಿ. ನನಗೆ ಈ ರೀತಿನ ಈ ದಿನ ಈ ನಂಬರಿನ ಬ್ಲ್ಯಾಂಕ್ ಚೆಕ್ಕನ್ನು ಈ ಅಕೌಂಟಿಂದ ಈ IFSC ಇದರಿಂದ ನನಗೆ ಕೊಟ್ಟಿದ್ದಾರೆ ಫಾರ್ ಸೆಕ್ಯೂರಿಟಿ ಪರ್ಪಸ್, ಬರೆಸ್ಕೊಳ್ಳಿ ನೀವು. ಮೊದಲನೆಯದು ನಂಬಿಕೆ ಇದ್ದವನಿಗೆ ಮಾತ್ರ ಕೊಡಿ ಸೆಕ್ಯೂರಿಟಿ ಚೆಕ್, ಇಲ್ಲ ಕೊಡ್ಲಿಕ್ಕೆ ಹೋಗ್ಬಿಡಿ ಚೆಕ್ಕನ್ನು, ಬ್ಲ್ಯಾಂಕ್ ಚೆಕ್ಕನ್ನು. ಓಕೆ, ಈಗ ಏನಾಗಿದೆ ಅಂದರೆ ಅವ್ನು ತುಂಬ ನಂಬಿಕೆ ಇತ್ತು ಸರ್, 10 ವರ್ಷದಿಂದ ಜೊತೆನಲ್ಲಿ ಇರ್ತಾರೆ. ಈಗ ಅದು ಕೂಡ ನಮ್ಮ ಹತ್ರ ಪ್ರಶ್ನೆ ಬಂತು, 10 ವರ್ಷ ನನ್ನ ಜೊತೆನಲ್ಲ ಇದು ಸರ್, ನನ್ನ ಫ್ರೆಂಡು ಅಂತ ಕೊಟ್ಟೆ, ಕೆಲವು ಚೆಕ್ ಬುಕ್ಕೇ ಕೊಟ್ಬಿಟ್ಟಿದ್ದಾರೆ ಸರ್. ನನ್ನ ಫ್ರೆಂಡ್ ಹತ್ರ ಚೆಕ್ ಬುಕ್ ಅವ್ನಿಗೆ ಇಟ್ಟು ಅಂತ ಕೊಟ್ಟೆ, ಅವ್ನು ಒಂದೊಂದಕ್ಕೂ ಕೂಡ ಬರ್ಕೊಂಡು ಬರ್ಕೊಂಡು ನಾನು ಕೇಸ್ ಆಗ್ತಾ ಇದ್ದಾನೆ ಅನ್ನೋದು ಬಂತು ನಮಗೆ. ಅದನ್ನೆಲ್ಲ ಹೇಗೆ ಸರ್? ನೋಡಿ, ಅವ್ರ ಕೆಪೆಬಿಲಿಟಿ ಇರ್ತದೆ, ನೀವು ನನಗೆ ಚೆಕ್ ಕೊಟ್ಟಿದ್ದೀರಾ ಅಂತ ಅಂದ ತಕ್ಷಣ 1 ಕೋಟಿ ಮಾಡೋಕ್ಕಾಗಲ್ಲ, ನಾನು ಡ್ರಾ ಮಾಡ್ಕೊಳಕ್ಕಾಗಲ್ಲ. ಇಲ್ಲ, ಹಾಗಲ್ಲ, ಡ್ರಾ ಮಾಡ್ಕೊಳ್ಬೋದು. ಹಾಂ, ನೀವು ನನಗೆ 1 ಕೋಟಿ ರೂಪಾಯಿ ಚೆಕ್ಕನ್ನು ಕೊಟ್ಟು ನಾನು ಹೋಗಿಬಿಟ್ಟು ಬೌನ್ಸ್ ಮಾಡಿಸಿದೆ ಅಂತ ಹೇಳಿದರೆ ನಿಮಗೆ ಆ ಕೆಪಾಸಿಟಿ ಇರಬೇಕು. ಅರ್ನದ್ದು 1 ಕೋಟಿ ಇದೆ ನಾನು ನಿಮ್ಮ ಟ್ರಾನ್ಸಾಕ್ಷನ್ಸು, ಡೌಟ್ಫುಲ್ ಕ್ರಿಯೇಟೆಡ್. ಹೌದು, ಆ ರೀತಿ ನಮ್ಮ ಎವಿಡೆನ್ಸ್ ಆ್ಯಕ್ಟ್ ಕೆಳಗಡೆ ಹೋಗ್ಬಿಟ್ರೆ ಕೇಸ್ ಬಿದ್ದೋಗ್ತದೆ, ಸತ್ಯ ಏನಿರ್ತದೆ ಅದು ಬರ್ತದೆ. ಆದರೆ 10 ಲಕ್ಷಕ್ಕೆ, ಅದೇ 1 ಕೋಟಿದ್ಗೆ 10 ಲಕ್ಷಕ್ಕೆ ಹಾಕೊಂಡಿರ್ತಾರೆ. ಬಟ್ ಇಲ್ಲಿ ಆ್ಯಕ್ಚುಲಿ ನಾವು ಕೊಡಬೇಕಾಗಿದ್ದು ಅವ್ನಿಗೆ 1 ಲಕ್ಷ ಇರುತ್ತೆ. ಆಗ ಕೆಪಬಿಲಿಟಿ ನಮ್ಗೆ ಇದ್ರೂ ಕೂಡ ಅವ್ನು 10 ಲಕ್ಷಕ್ಕೆ ಹಾಕೊಂಡ್ಬಿಟ್ಟಿರ್ತಾನೆ ಸರ್, ಅದು ಸುಳ್ಳಾಗಿರುತ್ತೆ. ಹೌದು, ಆ ಟೈಮಲ್ಲಿ ಈ ಸಿಗ್ನೇಚರ್ ಮಾಡಿರ್ತೀರಲ್ವಾ ನೀವು? ಹೌದು. ಆ ಸಿಗ್ನೇಚರ್ಗೂ ಅಲ್ಲಿ ಬರೆದಿರೋ ವರ್ಡ್ಸ್ಗಳಿಗೂ ಮೇಲ್ಗಡೆ ನಂಬರ್ಸ್ ಬರೀತೀರಲ್ಲ, ಹೌದು, ಚೆಕ್ ನಂಬರ್ ಕೂಡ ಇದೆ, ಅದೆಲ್ಲ ಡಿಫ್ರೆಂಟ್ ಬರ್ತದೆ FSL ಹೋದಾಗ. ಹೌದು, ಅವಾಗ ಪ್ರೂವ್ ಮಾಡ್ಕೊಳ್ಬೋದು FSL ಅಲ್ಲಿ. ಆಮೇಲೆ ಇವಾಗ ಸಿಗ್ನೇಚರ್ ಮಾಡಿದ್ದು ಇವತ್ತು ಮಾಡಿರ್ತೀರಾ ನೀವು, ಆಫ್ಟರ್ 9 ಮಂತ್ಸ್ ಆದಮೇಲೆ ಅವ್ನು ಹೋಗಿ ಹಾಕ್ತಾನೆ. ಇಂಕ್ ಇಲ್ಲಿ ಡ್ರೈ ಆಗಿರ್ತದೆ 9 ಮಂತ್ಸದು, FSL ಗೊತ್ತಾಗ್ತದೆ. ಇದು ಯಾವತ್ತು ಬರೆದಿದ್ರೆ ಇದು ಯಾವತ್ತು ಬರೆದ್ರೆ FSL ಇಂದ ಬಂದಾಗ ಗೊತ್ತಾಗ್ತದೆ. ಮತ್ತೆ ಬ್ಲ್ಯಾಂಕ್ ಚೆಕ್ ಕೊಡ್ತೀವಲ್ಲ ಸರ್ ನಾವು, ನೀವು ಏನಾದ್ರು ಬರ್ಕೊ ಅಂತಂದ್ರೆ ಇಷ್ಟು ದಿನದ ಒಳಗಡೆ ನೀವು ಬರ್ಕೊ ಅಂತ ನಾವು ಕೊಟ್ಟಿರ್ತೀವ ಹೇಗೆ? ಅವರು ಸೆಕ್ಯೂರಿಟಿ ಪರ್ಪಸ್ಗೆ ಅವರವರ ವ್ಯವಹಾರ ಹೇಗಿರ್ತದೆ? ಅಲ್ಲ, ಅದಕ್ಕೆ ಹೇಳಿದ್ವಿ, ಇವಾಗ ನಾವು ಇಲ್ಲಿ ಸೈನ್ ಹಾಕ್ಬಿಟ್ಟು ಕೊಟ್ಟಿರ್ತೀವಿ, 9 ತಿಂಗಳವರು 10 ತಿಂಗಳಾದ್ಮೇಲೆ ಅವ್ನು ಬರ್ಕೊಂಡು ಎಷ್ಟು ಹೋಗ್ತಾನೆ. ಸೊ ಆದರೆ
ಅದು ಹೆಂಗೆ ಕ್ಲೈಮ್ ಮಾಡೋದು ಸರ್? ಈಗ ಅವ್ನು ಏನು ಸಾಕ್ಷಿಗಳು ಇಟ್ಕೋಬೇಕು? ನಂಬಿಕೆ ಅಷ್ಟೇ ಈಗ ದ್ರೋಹ ಮಾಡೋದಿಲ್ಲ ಸರ್, ಅನ್ನೋರಿಗಿಂತ ನಂಬಿಕೆಯವರೇ ದ್ರೋಹ ಮಾಡೋದು. ಸೊ ಈ ನಿಟ್ಟಿನಲ್ಲಿ ನೀವು ಹೇಳ್ದಂಗೆ ನಂಬಿಕೆಯವರಿಗೆ ಮಾತ್ರ ಕೊಡಬೇಕು ಅಂತ ಹೇಳ್ತೀರಿ. ಓಕೆ, ಹಾಗಾದರೆ ಈ ಬ್ಲಾಂಕ್ ಚೆಕ್ಗೆ ಸೊಲ್ಯೂಷನ್ ಇಲ್ವಾ ಸರ್? ಹಾಗಾದರೆ ಇಲ್ಲ, ಬ್ಲಾಂಕ್ ಚೆಕ್ ಕೊಡಲೇಬಾರ್ದು ನನ್ನ ಪ್ರಕಾರ. ಕೊಡಲೇಬಾರ್ದು, ಇದೇ ಬೆಸ್ಟ್ ಐಡಿಯಾ ಸರ್ ಹೇಳ್ಬೇಕಂದ್ರೆ. ಯಾಕೆ ನೀವು ಬ್ಲಾಂಕ್ ಚೆಕ್ ಇಟ್ಟು ಆಮೇಲೆ ಕೋರ್ಟ್ಗೆಲ್ಲ ಯಾಕೆ ಅಡ್ಡಾಡ್ತೀರಾ? ಹಾಂ, ನೀವು ಕೊಡೋ ದುಡ್ಡಿದ್ರೆ ಕರೆಕ್ಟಾಗಿ ಬರೀರಿ ಅದರಲ್ಲಿ. ಓಕೆ, ಇಂಟ್ರೆಸ್ಟ್ ಅಲ್ಲಿ ತಗೊಂಡಿದ್ದೀರಾ ಯಾರು ಪರ್ಸನ್ ಕಡೆ? ಹಾಂ ಹಾಂ, ಎಸ್ ಸರ್, ಇಂಟ್ರೆಸ್ಟ್ ಅಲ್ಲಿ ತಗೊಂಡಿದ್ದೀರಾ. ಕರೆಕ್ಟ್, ಆಕ್ಚುಲಿ ಇಂಟ್ರೆಸ್ಟ್ ಕೂಡ ಕೊಡೋದಿಲ್ಲ, ಬೇರೆಯವ್ರ ಕಡೆ ಇಂಟ್ರೆಸ್ಟ್ ತಗೊಳಂಗಿಲ್ಲ. ಯಾರ ಹತ್ರ ಲೈಸೆನ್ಸ್ ಇದೆ ಅವ್ನಿಗೆ ಮಾತ್ರ ಇಂಟ್ರೆಸ್ಟ್ ಕೊಡ್ಬೇಕು ಆಸ್ ಪರ್ ಕರೆಕ್ಟ್ ಇದ್ರ ಪ್ರಕಾರ. ಇವತ್ತೆಲ್ಲ ಮೀಟರ್ ಬಡ್ಡಿ ಅದು ಇದೆಲ್ಲ ಬೇರೆ ಬೇರೆ ಏನೇನೋ ಕತೆಗಳಿದೆ ಸರ್, ಅವೆಲ್ಲ ಕೊಡೋ ಹಾಗೆ ಕೊಡೋ ಹಾಗೆ ಇಲ್ಲ. ಓಕೆ, ಈಗ ಬಡ್ಡಿ ಕೊಟ್ಟಿದ್ದೀನಿ ಅಂತ ಕೂಡ ಹೇಳಲ್ಲ ಅವರು. ಹಾಂ, ನನ್ನ ಹತ್ರ ಕೈಗಡೆ ಇಟ್ಕೊಂಡು ಬೈ ಹ್ಯಾಂಡ್ ಲೋನ್ ಅಂತ ಹೇಳ್ತಾರೆ. ಹ್ಞೂ ಹ್ಞೂ, ಹೌದು ಹೌದು, ಇಲ್ಲೇ ಕೊಟ್ಬಿಟ್ಟು ಸಂಜೆಗೆ ಇಸ್ಕೊಳ್ತಾರೆ. ಸೊ ಈಗ ಫೈನಲ್ ಆಗಿ ನೀವು ಹೇಳ್ತಿರೋಷ್ಟೇ, ಬ್ಲಾಂಕ್ ಚೆಕ್ನ ಯಾಕೆ ಕೊಡ್ತೀರಿ? ಕೊಡಲೇಬೇಡಿ, ಕೊಡಬೇಕು ಅನ್ನೋದಾದರೆ ಅಮೌಂಟ್ ಬರೆದ್ಬಿಟ್ಟೇ ಕೊಡಿ. ಹೌದು ಅಲ್ವಾ ಸರ್? ಸುಮ್ಮ ಸುಮ್ಮನೆ ಯಾಕೆ ಬ್ಲಾಂಕ್ ಚೆಕ್ ಕೊಡ್ತೀರಿ? ಹೌದು ಹೌದು, ಆದರೆ ಕೆಲವೊಂದು ಕಂಪ್ನಿಗಳು ಅವರು ಓದಿನ ಬ್ಲಾಂಕ್ ಚೆಕ್ ಹೇಳ್ತಾರೆ ಸರ್. ಇಲ್ಲ, ಕೊಡಬಾರ್ದು. ಇವಾಗಿದ್ರು ಕೊಟ್ಟಿದ್ದೀನಿ, ಇಷ್ಟು ಬ್ಲಾಂಕ್ ಚೆಕ್ಗಳನ್ನು ಕೊಟ್ಟಿದ್ದೀನಿ ಅಂತ ಬರೆಸ್ಕೊಳ್ಳಿ ನೀವು. ಎಸ್, ಯಾಕೆ ಅಂತ ಹೇಳಿದ್ರೆ ಬ್ಲಾಂಕ್ ಚೆಕ್ ಕೊಟ್ಟಿದ್ದೀನಿ, ಬಟ್ ಅದು ಎಷ್ಟು ಚೆಕ್ ಮೆನ್ಷನ್ ಆಗಬೇಕು? ಚೆಕ್ ಬುಕ್ ಅವರೇ ಕೊಡ್ತಾರೆ ನಿಮಗೆ. ಹ್ಞೂ, ಅವರೇ ಅಪ್ಪನ ಅಕೌಂಟ್ ಓಪನ್ ಮಾಡ್ತಾರೆ, ಒಂದು ಕಾರ್ ತೊಗೋಬೇಕಾದ್ರೆ ಅವರೇ ಅಕೌಂಟ್ ಓಪನ್ ಮಾಡ್ತಾರೆ, ಅವರೇ ಚೆಕ್ ಬುಕ್ಕಲ್ಲಿ ಸಿಗ್ನೇಚರ್ ಮಾಡಿಸ್ಕೊಳ್ತಾರೆ ಮಾಡಿಸ್ಕೋತಾರೆ. ಅಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ನೀವು ಓದೋದಿಲ್ಲ, ಅಲ್ಲಿ ಏನು ಬರೆದಿದ್ದಾರೆ ಅಷ್ಟೊಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಓದಿರಲ್ಲ, ಅದನ್ನು ಓದ್ಬಿಟ್ಟು ನೀವು ಸಿಗ್ನೇಚರ್ ಮಾಡಿ. ಕರೆಕ್ಟ್, ಇದು ಪಾಯಿಂಟು. ಇದು ಕೆಲವೊಂದು ಕಾರ್ ಶೋರೂಮ್ ಅಲ್ಲಿ ಆಗಿರ್ಬೋದು, ಬೈಕ್ ಶೋರೂಮ್ ಅಲ್ಲಿ ಆಗಿರ್ಬೋದು, ಅವರೇ ಅಕೌಂಟ್ ಓಪನ್ ಮಾಡಿಸಿ ಅಲ್ಲೇ ಒಬ್ರು ಬ್ಯಾಂಕ್ನವ್ರು ಇರ್ತಾರೆ, ಇಮ್ಮಿಡಿಯೇಟ್ ಆಗಿ ಮಾಡಿಸಿ ಎರಡೇ ದಿನದಲ್ಲಿ ಚೆಕ್ ಬುಕ್ ಕೂಡ ಕೊಡ್ತಾರೆ, ಆ ಚೆಕ್ಗೆ ಇವರೇ ಕರ್ಕೊಂಡೋಗಿ ಸೈನ್ ಮಾಡಿಸ್ಕೊತಾರೆ. ಹೌದು, ಸೊ ಇದು ಸಮಸ್ಯೆ ಆಗೋದು. ಎಷ್ಟೋ ಇಎಂಐಗಳು ಅವನ್ನೇ ಅವರೇ ಹಾಕೋತಾರೆ ಸರ್, ಕೊನೆಗೆ ಅದು ಮುಗಿಯೋದಿಲ್ಲ, 3 ವರ್ಷ 4 ವರ್ಷವರೆಗೂ ಹೇಳ್ಕೊಂಡು ಹೋಗುತ್ತೆ. ಇಲ್ಲ, ಒಂದು ಲೀಸ್ಟ್ ಇರ್ತದೆ, ಇಷ್ಟು ಸ್ಟ್ಯಾಂಡರ್ಡ್ ಅಂತ ಇರ್ತದೆ. ಈಗ ನಾನು ತಗೊಂಡಿದ್ದು 14 ಲಕ್ಷ ರೂಪಾಯಿ ಕಾರ್ ತಗೊಂಡಿದ್ದೀನಿ, ಇಷ್ಟು ಇಎಂಐ ಕಟ್ಟಬೇಕು, ಇಷ್ಟು ಡೌನ್ ಪೇಮೆಂಟ್ ಕಟ್ಟಿರ್ತೀನಿ, ಕ್ಯಾಲ್ಕುಲೇಷನ್ ಎಲ್ಲೂ ವೈಲೇಷನ್ ಆಗಲ್ಲ ನಿಮಗೆ. ಹೋಗಲ್ಲ, ಕ್ಯಾಲ್ಕುಲೇಷನ್ ವೈಲೇಷನ್ ಆಗಲಿಕ್ಕೆ ಚಾನ್ಸೇ ಇಲ್ಲ. ಬಟ್ ಆದರೂ ಕೂಡ ನೀವು ಹೇಳ್ದಂಗೆ ಯಾವುದೋ ವೆಹಿಕಲ್ಲು ಅಥವಾ ಏನಾದರೂ ಕಂಪ್ನಿಗೆ ಒಳಗೆ ಹೋದಾಗ ವೆಹಿಕಲ್ ತೊಗೊಳಕ್ಕೆ ಹೋದಾಗ ಬ್ಲಾಂಕ್ ಚೆಕ್ಗೆ ಯಾವುದೇ ಕಾರಣಕ್ಕೂ ಸೈನ್ ಹಾಕ್ಬಿಡಿ ಅಂತ ಹೇಳ್ತೀರಾ ಸರ್? ಇಲ್ಲ, ಸಿಚುಯೇಷನ್ ಬ್ಯಾಂಕುಗಳಲ್ಲಿ ಸೈನ್ ಮಾಡಿಸ್ಕೊಳಲ್ಲ. ಅಲ್ಲ, ಬ್ಯಾಂಕಲ್ಲಿ ಈ ಥರ ಒಂದು ಶೋರೂಮ್ನಲ್ಲಿ ಫೈನಾನ್ಸ್ ಕಂಪನಿಗಳಲ್ಲಿ ಮಾಡಿಸ್ಕೊಡ್ತಾರೆ. ಅಲ್ಲೇ ತುಂಬ ಚೀಟ್ ಆಗ್ತಾ ಇದೆ ಸರ್. ಸೊ ವೀಕ್ಷಕರೇ, ಎಲ್ಲೇ ಹೋಗಲಿ ನೀವು ಬ್ಲಾಂಕ್ ಚೆಕ್ಗೆ ದಯವಿಟ್ಟು ಸೈನ್ ಹಾಕಿಸ್ಬಿಡಿ, ಆ ಕೊಡಬೇಡಿ. ಬ್ಲಾಂಕ್ ಚೆಕ್ ನೀವು ಕೊಟ್ಟರಿ ಅಂದರೆ ಅದಕ್ಕೇನೋ ಒಂದು ಸಾಕ್ಷಿಗಳನ್ನು ನೀವು ಇಟ್ಕೊಳ್ಳಿ, ಇಷ್ಟಕ್ಕೆ ಇದೇ ಇಷ್ಟೇ ಅಮೌಂಟ್ಗೆ ನಾನು ಕೊಟ್ಟಿರೋದು ಅಂತ. ಇವತ್ತು ಎಷ್ಟೋ ಜನಕ್ಕೆ ಪ್ರಶ್ನೆಗಳನ್ನು ಕೇಳಿದ್ರು, ನಾನು 50,000ಕ್ಕೆ ಅವ್ನು ಕೊಡಬೇಕಾಯ್ತು, ಒಂದು ಬ್ಲಾಂಕ್ ಚೆಕ್ ಕೊಟ್ಟಿದ್ದಾರೆ ಸರ್ ಆಮೇಲೆ ಹಾಕ್ಕೊಳ್ಳಿ ಅಂತ, ಆದರೆ ಅವ್ನು 5 ಲಕ್ಷಕ್ಕೆ 8 ಲಕ್ಷಕ್ಕೆಲ್ಲ ಹಾಕ್ಕೊಂಡಿದ್ದಾನೆ ಅಂತ, ಇದೇ ಸಮಸ್ಯೆ ಆಗುತ್ತೆ. ಆಮೇಲೆ ಯಾವುದೇ ಕಾರಣಕ್ಕೂ ಬ್ಲಾಂಕ್ ಚೆಕ್ ಕೊಡೋದೇ ತಪ್ಪು, ಕೊಡಬೇಡಿ. ಯಾಕೆ ಕೊಡಲೇಬೇಡಿ? ಕೊಡೋದೇ ಆದರೆ ಅಕಸ್ಮಾತ್ ಆ ಸಂದರ್ಭ ಬರೋದೇ ಆದರೆ ಆ ಬ್ಲಾಂಕ್ ಚೆಕ್ಗೆ ನೀವು ಎಷ್ಟು ಅಮೌಂಟ್ ಅವ್ರು ಕೊಡಬೇಕು ಅಂತ ಅನ್ಕೊಂಡಿದ್ರಿ ಅದನ್ನೆಲ್ಲ ಒಂದು ಕಡೆ ಮೆನ್ಷನ್ ಮಾಡಿಸಿ. ಹೌದು ಏನು ಸರ್? ಹೌದು, ಪರ್ಫೆಕ್ಟಾ? ಹೌದು, ಎಸ್ ಸರ್. ಇದು ರೈಟ್ ನ್ಯೂಸ್.